Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೌದಪ್ಪ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನಂತ ಕೇಳೋದಕ್ಕೆ ನಾಚಿಕೆಗದಿಲ್ಲ ನಿನಗೆ? ನಿಮಿಷ ಕೂತ್ಕೊಂಡು ಬಿಡ್ರಿ, ಅವಳಿಗೆ ಇವತ್ತು ಕ್ರಾಸರ ಬಿಡಿಸ್ತೀನಿ ಸರಿಯಾಗಿ. ಯಾಕಮ್ಮ ಮಾತಾಡಿದ್ರೆ ಹೊಡೆಯಕ್ಕೆ ಬರ್ತೀಯಲ್ಲ? ಏನೇ ಮಾತಾಡೋದಿದ್ರು ಬಾಯಲ್ಲಿ ಮಾತಾಡು, ನನಗೂ ಮಾತಾಡಕ್ ಬಿಡು. ಕೆಲಸ ಮಾಡೋದ್ರಲ್ಲಿ ಅಪರಾಧ ಏನಿಲ್ವಲ್ಲ? ಅಲ್ಲ ರೀತು, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ನೀನು ಕೆಲಸ ಮಾಡ್ಕೊಂಡು ಬದುಕು ಅಂತ ನಿನ್ಗೆ ಯಾರು ಹೇಳಿದರು? ರೀತು, ಓದೋ ಟೈಮಲ್ಲಿ ಓದಬೇಕು ಕಣೆ, ಅದನ್ನು ಬಿಟ್ಬಿಟ್ಟು ಇಂಥ ಹುಂಬುತನ ಯಾಕೆ ಮಾಡ್ತಿದೀಯಾ? ನೀನು ಆ ಥರ ಬೀದಿಲಿ ಪುಸ್ತಕ ಮಾರೋದನ್ನು ನೋಡಿದವರೆಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳು? ನಿನ್ಗೆ ಏನಮ್ಮ ಕಡಿಮೆ ಆಗಿತ್ತು? ಪಾಕೆಟ್ ಮನಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಾನೇ ಕೊಡ್ತಾ ಇದ್ದೆ. ಇಲ್ಲಪ್ಪ, ಇದು ಪಾಕೆಟ್ ಮನಿ ವಿಷಯ ಅಲ್ಲ, ಸ್ವಾಭಿಮಾನದ ವಿಷಯ. ಯಾವಾಗ್ಲೂ ನಿಮ್ನೇ ಯಾಕೆ ಕೇಳ್ಬೇಕು? ದುಡ್ಡು ಸಂಪಾದನೆ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ನೋಡ್ಬೇಕಿತ್ತು, ಅದಕ್ಕೆ ಹೀಗೆಲ್ಲ ಮಾಡಿದೆ. ಅಷ್ಟಕ್ಕೂ ನೀವು ದೊಡ್ಡಪ್ಪ ಚಿಕ್ಕ ಕೆಲಸ ಮಾಡಿನೇ ಅಲ್ವಾ ಇಷ್ಟು ದೊಡ್ಡ ಕಂಪನಿನ ಕಟ್ಟಿರೋದು? ಅದಕ್ಕೆ ನೀನ್ ಸೇಲ್ಸ್ ಗರ್ಲ್ ಆಗ್ಬೇಕಿತ್ತ? ಇಲ್ಲ ದೊಡ್ಡಮ್ಮ, ನೀವೆಲ್ಲರೂ ಯಾವಾಗ್ಲೂ ನನ್ನ ಪ್ರೀತಿಯಿಂದನೇ ಸಾಕಿದ್ದೀರಾ, ಹೊರಗಡೆ ಪ್ರಪಂಚ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಅದಕ್ಕೆ ಹೊರಗಡೆ ಪ್ರಪಂಚ ಏನು ಅನ್ನೋದನ್ನ ನಾನು ತಿಳ್ಕೋಬೇಕಿತ್ತು, ಗಟ್ಟಿ ಆಗ್ಬೇಕಿತ್ತು, ಅದಕ್ಕೆ ಈ ಕೆಲ್ಸಕ್ಕೆ ಸೇರ್ಕೊಂಡೆ. ಕರ್ಮ, ನಿನಗಷ್ಟು ಕೆಲಸ ಮಾಡಬೇಕು ಅನ್ನೋ ಆಸೆ ಇದ್ದಿದ್ರೆ ನಿಮ್ಮ ಅಣ್ಣನ ಜೊತೆ ಆಫೀಸ್ಗೆ ಹೋಗ್ಬೋದಾಗಿತ್ತಲ್ವಾ? ಈ ರೋಡ್ ರೋಡ್ ಅಲ್ಲಿಯೋ ಕೆಲಸ ಯಾಕೆ? ಅಷ್ಟಕ್ಕೂ ಇದನ್ನೆಲ್ಲ ಯಾಕೆ ನೀನು ನಮಗೆ ಹೇಳಿಲ್ಲ? ಯಾಕೆಂದ್ರೆ ಅವಳಿಗೆ ಅವಳು ಮಾಡೋ ಕೆಲಸ ತಪ್ಪು ಅಂತ ಗೊತ್ತಿತ್ತು, ನಮ್ಮ ಮುಂದೆ ಹೇಳೋ ಧೈರ್ಯ ಇರಲಿಲ್ಲ, ಅದಕ್ಕೆ ಮುಚ್ಚಿಟ್ಲು ಅಷ್ಟೇ. ಇಲ್ಲ ದೊಡ್ಡಮ್ಮ, ನಾನೇನು ಬೇಕು ಅಂತ ಈ ವಿಷಯನ ಮುಚ್ಚಿಟ್ಟಿರಲಿಲ್ಲ, ಅದಕ್ಕೆ ಹತ್ರ ಎಲ್ಲನೂ ಹೇಳಿದ್ದೆ. ಸರಿ ಸರಿ, ಈಗ ಎಲ್ಲರೂ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನನಗೆ ಸುಸ್ತು ಮಾಡಬೇಡಿ. ನನಗೆ ಫಸ್ಟ್ ಸ್ಯಾಲ್ರಿ ಬಂದಿದೆ, ನಾನೀಗ ದೇವಸ್ಥಾನಕ್ಕೆ ಹೋಗಬೇಕು. ನಿಮ್ಗಷ್ಟು ಬೈಬೇಕು ಅಂತ ಇದ್ರೆ ನಾನು ವಾಪಸ್ ಬರ್ತೀನಲ್ಲ, ಅವಾಗ ಬೈರಿ. ಹ್ಮ್, ಬಾಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.